ಇವತ್ತು ದೇಶದಲ್ಲಿ ರೇಷನ್ ಇರುವಂಥದ್ದು ಇವತ್ತೇನು ಹೊಸದೇನಲ್ಲ ಸ್ವತಂತ್ರ ಪೂರ್ವದಿಂದಲೂ ಕೂಡ ರೇಷನ್ ಅಕ್ಕಿ ಅಕ್ಕಿ ಕೊಡ್ದಿದ್ರು ಕೂಡ ಸಂದರ್ಭಿಕವಾಗಿ ಗೋಧಿ ಸಕ್ಕರೆ ಯಾವಾಗ ಯಾವಾಗ ಏನು ಕೊರತೆ ಇದ್ದಾರೆ ಕೊಟ್ಕೊಂಡು ಬಂದಿದ್ರು ಕೆರೋಸಿನ್ ಕೊಡ್ತಿದ್ರು ಮನೆ ಮನೆಯವರು ಕೆರೋಸಿನ್ ಕೊಡ್ತಿದ್ರು ಗೋಧಿ ಕೊಡ್ತಿದ್ದರು ಸಕ್ಕರೆ ಕೊಡ್ತಿದ್ರು ರೇಷನ್ ಅಂಗಡಿಗಳು ಸ್ವತಂತ್ರ ಪೂರ್ವದಿಂದಲೂ ಕೂಡ ಇದ್ದಾವೆ ಇದು ಪ್ರಾರಂಭ ಆಗಿದ್ದು ಗ್ರೇಟ್ ಬ್ರಿಟನ್ನಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಇವನು ಎಲಿಜಬೆತ್ ಇದ್ದಾಗ ಏನು ಜನ ದಂಗೆ ಇದ್ದರು ಅವಾಗ ಒಂದು ಕಮಿಷನ್ ನೇಮಿಸಿದ್ರು ಇಬ್ರು ಇಬ್ಬರು ಪ್ರೊಫೆಸರ್ಸ್ ಇಬ್ಬರು ಪ್ರೊಫೆಸರ್ಸು ಸ್ಟಡಿ ಮಾಡಿ ಅವ್ರು ಏನು ಹೇಳಿದರು ಅಂದರೆ ಒಂದು ಒಂದು ಹತ್ತಿನ ಊಟವೂ ಕೂಡ ಇಲ್ದಿರುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಜನ ಕ್ಷೋಭೆ ಉಂಟಾಗಿದೆ ಜನರಲ್ಲಿ ಅರಾಜಕತೆ ಉಂಟಾಗಿದೆ ಅದಕ್ಕೆ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಮೊದಲು ಹೊಟ್ಟೆಗೆ ಕನಿಷ್ಠ ಹೊಟ್ಟಿಗೆ ನಾವು ಊಟವನ್ನು ಕೊಡಬೇಕು ಊಟ ಕನಿಷ್ಠ ಒಂದು ಹೊತ್ತಿನ ಊಟನಾದರೂ ಕೊಡಬೇಕು ಅನ್ನುವಂಥ ವಿಚಾರವನ್ನು ಇದ್ದಾಗ ಅವಾಗ ಅದು ಸಬ್ಸಿಡೈಸ್ಡ್ ಫುಡ್ ಕೊಡುವಂಥ ಪ್ರೋಗ್ರಾಮ್ ಅವತ್ತಿನಿಂದ ಹತ್ತೊಂಬತ್ತನೆಯ ಶತಮಾನದಿಂದ ಪ್ರಾರಂಭ ಆಗಿದೆ ನಮ್ಮ ಕಮ್ಯುನಿಸ್ಟ್ ಫ್ರೆಂಡ್ಸ್ ಕೂಡ ಇದನ್ನೇ ಹೇಳ್ತಾರೆ ಅವ್ರೇನು ಹೇಳ್ತಾರೆ ವೆನ್ ದೆರ್ ಈಸ್ ನೋ ಫೈರ್ ಇನ್ ದ ಓವನ್ ಫೈರ್ ಇನ್ ದ ಬೆಲಿ ರೆವಲ್ಯೂಷನ್ ಸ್ಟಾರ್ಟ್ಸ್ ವೆನ್ ದರ್ ಇಸ್ ನೋ ಫೈರ್ ಇನ್ ದ ಓವನ್ ಫೈರ್ ಇನ್ ದ ಬೆಲಿ ರೆವಲ್ಯೂಷನ್ ಸ್ಟಾರ್ಟ್ಸ್ ಅಂತ ಆ ಹಿನ್ನೆಲೆಯಲ್ಲಿ ಅವತ್ತಿಂದ ಪ್ರಾರಂಭ ಆಗಿರುವಂಥದ್ದು ನಮ್ಮ ದೇಶದಲ್ಲೂ ಕೂಡ ಅಳವಡಿಸ್ಕೊಂಡು ಬಂದಿದ್ದೆ ಮತ್ತು ಅದು ಅದು ಮಾಡಿದ್ರಿಂದಲೇ ಇವತ್ತು ಬಡತನದ ಬೇಗಿಯಲ್ಲಿ ಬೇಗುದಿಯಲ್ಲಿ ಬಳಸುವಂತಹ ಜನ ಸ್ವಲ್ಪ ಮಟ್ಟಿಗಾದರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಮತ್ತು ಅದನ್ನು ತಡ್ಕೊಂಡು ಮುಂದೆ ಹೋಗುವಂಥ ಶಕ್ತಿ ಈ ಕಾರ್ಯಕ್ರಮದಿಂದ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತಿತ್ತು ಇವತ್ತು ಐದು ಕೆ ಜಿ ಮೊದಲೆಲ್ಲ ಅದನ್ನು ಕೊಡುವಾಗ ಚಾರ್ಜ್ ಮಾಡ್ತಿದ್ರು ಆಮೇಲೆ ಕೇವಲ ಟ್ರಾನ್ಸ್ಪೋರ್ಟೇಷನ್ ಮತ್ತು ಸ್ಟೋರೇಜಿಗೆ ಮಾತ್ರ ಮೂರು ರೂಪಾಯಿ ಕೇಂದ್ರ ಸರ್ಕಾರ ಚಾರ್ಜ್ ಮಾಡ್ತಾ ಇತ್ತು ತಮ್ಮ ಫುಡ್ ಮಿನಿಸ್ಟ್ರ ಇದ್ರು ಆ ಟ್ರಾನ್ಸ್ಪೋರ್ಟೇಷನ್ ಇದನ್ನು ಈಗ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಫ್ರೀ ಕೊಡುವಂಥ ವ್ಯವಸ್ಥೆ ಮಾಡಿದೆ ಐದು ಕೆ ಜಿ ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಕೂಡ ಇದೆ ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಸ್ಟೋರೇಜ್ ಮೂರು ರೂಪಾಯಿಯನ್ನಿತ್ತು ಅದನ್ನು ರಾಜ್ಯ ಸರ್ಕಾರವೇ ಬದು ಬರೆಸ್ತದೆ ನಾಟ್ ಟು ದಿ ಕನ್ಸೂಮರ್ ಅಂತ ಹೇಳಿ ಆ ನಿರ್ಣಯವನ್ನು ಕೂಡ ಅವ್ರು ತೆಗೆದುಕೊಂಡರು ಆದ್ದರಿಂದ ಕೇಂದ್ರ ಸರ್ಕಾರ ಇವತ್ತು ಏನಾದರೂ ಜನರಲ್ಲಿ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದ್ದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅದನ್ನು ಬರೆಸ್ತಾ ಇದೆ ಎರಡನೇದಾಗಿ ಮಾನ್ಯಸಭಾಧ್ಯಕ್ಷರೇ ಹೆಲ್ತ್ ಕೇರು ಇವತ್ತು ಪ್ರಥಮ ಬಾರಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎನ್ ಎಚ್ ಆರ್ ಎಮ್ಮು ಬೇರೆ ಬೇರೆ ಯೋಜನೆಗಳಲ್ಲಿ ಸಾಕಷ್ಟು ಅನುದಾನವನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು ಸೆಂಟ್ರಲ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮು ಎರಡೂ ಸೆಕ್ಟರಲ್ಲಿರುವಂಥ ಸ್ಕೀಮ್ಗಳು ಸಾಕಷ್ಟು ಇದ್ದಾವೆ ಆದರೆ ವ್ಯಕ್ತಿಗತವಾಗಿರುವಂಥ ಹೆಲ್ತ್ ಕೇರ್ಗೆ ಹೆಲ್ತ್ ಸೆಕ್ಯೂರಿಟಿ ಕೊಟ್ಟಿರುವಂಥದ್ದು ಪ್ರಥಮ ಬಾರಿ ಆಯುಷ್ಮಾನ್ ಭಾರತದ ಯೋಜನೆ ಐದು ಲಕ್ಷ ರೂಪಾಯಿವರೆಗೂ ಒಬ್ಬ ವ್ಯಕ್ತಿಗೆ ಆ ತನ್ನ ಹೆಲ್ತ್ ಕೇರಿಗೆ ಖರ್ಚಾಗುವಂಥ ವೆಚ್ಚವನ್ನು ಕೊಡುವಂಥದ್ದು ಪ್ರಥಮ ಬಾರಿ ಸ್ವತಂತ್ರ ನಂತರ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಜಿಯವ್ರು ಮಾಡಿದರು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಕೋಟಿಗಿಂತ ಹೆಚ್ಚು ಹೆಲ್ತ್ ಕಾರ್ಡ್ ಇದೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಇದರ ಲಾಭವನ್ನು ಈಗಾಗಲೇ ಪಡ್ಕೊಂಡಿದೆ ಈಗಾಗಲೇ ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆಫ್ ಆಯುಷ್ಮಾನ್ ಭಾರತ್ ತಾವು ಯೋಚನೆ ಮಾಡಿ ಅರುವತ್ತು ಲಕ್ಷ ಜನಕ್ಕೆ ಇವತ್ತು ಆರ್ಥಿಕ ನೆರವು ಇಲ್ಲದೆ ಇದ್ದರೆ ಅದು ರಾಜ್ಯ ಸರ್ಕಾರದ ಮೇಲಾಗಲಿ ಅಥವಾ ಆ ವ್ಯಕ್ತಿಗತ ಕುಟುಂಬದ ಮೇಲೆ ಎಷ್ಟು ದೊಡ್ಡ ಒಂದು ಹಣದ ಭಾರ ಆಗ್ತಿತ್ತು ಆ ನೆರವಿಗೆ ಇವತ್ತು ಎನ್ ಡಿ ಎ ಸರ್ಕಾರ ಮೋದಿಯವರ ಸರ್ಕಾರ ಆಯುಷ್ಮಾನ್ ಭಾರತ್ ಮುಖಾಂತರ ತಂದಿದೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ